मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। हे गुरु ब्रह्मा, हे गुरु विष्णु, हे शंकर भगवान आपके चरणों में, हे गुरुदेव प्रणाम आपके चरणों चरणों में, सारे तीर्थ धाम आपके चरणों में, हे गुरुदेव प्रणाम आप। धनवो आनेयन्न संरक्षणे माडिद्दु मात्रवल्लदेने आ गंधर्वरन्नु उद्धार माडिदंतह महानुभाव नीनु। इंतह महानुभाव परिपूर्णतमनागिरतक्कंतह भगवंत नीनु अजामिलननु कूड़ा संरक्षणे माडिदेयल्ल, अदु अजामिलन मेलिन दययो अथवा अवन साधनेये अष्टित्तो अन्नुवुदागि केळुत्तारे। याके ಅಂತ್ಯಜಳ ಸಹವಾಸದಲ್ಲಿ ವಿಪ್ರವರನೊಬ್ಬ ಸಂತೋಷದಿಂದ ಬಹುಕಾಲ ಕಳೆದು ಪ್ರಾಂತ್ಯ ಸಮಯಕ್ಕೆ ಅಂತ್ಯಕಾಲದಲ್ಲಿ ಬಂದು ರಕ್ಷಣೆ ಮಾಡಿದೆಯಲ್ಲ ಭಗವಂತ ಅಜಾಮಿಳ ಬ್ರಾಹ್ಮಣ, ಅಂತಹ ಬ್ರಾಹ್ಮಣನಾದಂತಹ ಅಜಾಮಿಳ ಅಂತ್ಯಜಳ ಸಹವಾಸವನ್ನ ಮಾಡಿದ. ಅಂತ್ಯಜಳ ಸಹವಾಸವನ್ನ ಮಾಡಿದ್ದರ ಒಂದು ದೋಷ ಏನಾಯಿತು? ಜಾತಿ ಧರ್ಮವ ಬಿಟ್ಟು ಅಜಾಮಿಳನು ಇರುತ್ತಿರಲು ಪ್ರೀತಿಯಿಂದಲೇ ಮುಕುತಿ ಕೊಡಲಿಲ್ಲವೇ? ಶ್ರೀಪಾದರಾಜರು ಕೇಳ್ತಾರೆ ಈ ಮಾತನ್ನ. ಜಾತಿ ಭ್ರಷ್ಟನಾಗಿ ಧರ್ಮಭ್ರಷ್ಟನಾಗಿ ಇದ್ದರೂ ಕೂಡ ಅಜಾಮಿಳನಿಗೆ ಮುಕುತಿಯನ್ನ ಕೊಟ್ಟಿಯಲ್ಲ ಭಗವಂತ. ಯಾಕೆ ಕೊನೆಯ ಕಾಲದಲ್ಲಿ ತನ್ನ ಪ್ರಾಂತ್ಯ ಸಮಯದಿ ಸಾಯುವ ಕಾಲದಲ್ಲಿ ಮಗನ ಕರೆಯಲು ಕಾಯ್ದೆ, ಮಗನಾದಂತಹ 10 ಮಕ್ಕಳಲ್ಲಿ ಮಗನಾದಂತಹ ನಾರಾಯಣನನ್ನ ನಾರಾಯಣ ಅಂತ ಕರೆದ ಕ್ಷಣದಲ್ಲಿ ಯಮಭಟರು ಬಂದಿದ್ದರು ಅವನನ್ನ ಕರೆದುಕೊಂಡು ಹೋಗಲಿಕ್ಕೆ. ನಾರಾಯಣ ಅಂತ ತನ್ನ ಮಗನನ್ನ ಒದರಿದ, ಕರೆದ ಕ್ಷಣದಲ್ಲೇನೆ ಅವನ ತಲೆಗೆ ಬುದ್ಧಿಗೆ ಬಂದಿದ್ದು ಭಗವಂತನ ನಾಮದ ಮಹಿಮೆ. ಅಜಾಮಿಳನ ಭಗವಂತನ ನಾಮವೇ ಕಾಯಿತು ಅಂತ ದಾಸರ ಅಂತಾರಲ್ಲ, ಹಾಗೆ ನಾರಾಯಣ ಅಂದ ಕ್ಷಣದಲ್ಲಿ ಆ ಭಗವಂತನ ಅದ್ಭುತವಾದ ಚಿಂತನೆ ತಲೆಗೆ ಬಂದಿದೆ. ಅಂತ್ಯಕಾಲದಲ್ಲಿ ಯಾವ ಯಮದೂತರು ಬಂದು ಕರೆದುಕೊಂಡು ಹೋಗಬೇಕು? ಅಟ್ಟಡಿಗೆ ಉಣಲಿಲ್ಲ, ಇಷ್ಟ ದರ್ಶನವಿಲ್ಲ, ಕೊಟ್ಟ ಸಾಲವ ಕೇಳುವ ಹೊತ್ತ ನೀನರಿಯೇ, ಕಟ್ಲೆ ತುಂಬಿದ ಬಳಿಕ ಕ್ಷಣ ಮಾತ್ರ ಇರಲಿಲ್ಲ. ಅಷ್ಟರೊಳು ಪುರಂದರ ವಿಠಲನೆನು ಮನವೇ, ಅಷ್ಟರಲ್ಲಿ ಅಲ್ಲ ಅಂತ್ಯದಲ್ಲಿ ಪುರಂದರ ವಿಠಲ ನಾರಾಯಣ ಅಂದಿದ್ದಕ್ಕಾಗಿ ಆ ಯಾವ ವಿಷ್ಣು ದೂತರು ಓಡಿ ಬಂದ್ರಂತೆ, ಇವನನ್ನ ನಾವು ಕರೆದುಕೊಂಡು ಹೋಗ್ತೇವೆ. ಯಮದೂತರು ಕೇಳ್ತಾರೆ, ಇಷ್ಟೆಲ್ಲ ಅಪರಾಧಗಳನ್ನ ಮಾಡಿದ್ದಾನೆ, ಇದು ನಮ್ಮ ಪ್ರಾಪರ್ಟಿ, ನಿಮ್ಮದಲ್ಲ, ಈ ಪ್ರಾಪರ್ಟಿ ಮೇಲೆ ನಿಮ್ಮದೇ ಹಾಕಣ್ಣು ಅಂತ ಕೇಳಿದರೆ ಕೊನೆಗೆ ಯಮನನ್ನೇ ಕೇಳಿಕೊಂಡು ಬಾ ಅಂತ ಹೇಳಿದರಂತೆ. ಯಮದೂತರು ಹೋಗಿ ಯಮನನ್ನ ಕೇಳಿದರೆ ಯಮ ಹೇಳ್ತಾನೆ, ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು, ಶ್ರೀ ವಾಸುದೇವ ಮಧುಸೂದನ ಕೈಟಭಾರೆ, ಲಕ್ಷ್ಮೀಶ ಪಕ್ಷಿವರ ವಾಹನ ಮಾಧವೇತಿ, ಶ್ರೀಕೃಷ್ಣ ಮನ್ ಮರಣ ಕಾಲ ಮುಪಾಗತೇತು, ತ್ವನ್ನಾಮ ಮಧ್ವಜನ ಗೋಚರ ತಾಮುಪೈತು, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇಳುವಂತೆ, ಅಂತಕಾಲದಲ್ಲಿ ಭಗವಂತನ ನಾಮ ಬಂದರೆ ಸಾಕು, ಭಗವಂತನೇ ರಕ್ಷಣೆ ಮಾಡ್ತಾನೆ, ಭಗವಂತನೇ ತನ್ನ ಪುರಕ್ಕೆ ಕರೆದುಕೊಂಡು ಹೋಗ್ತಾನೆ. ಹೀಗಾಗಿ ಅಂತಕಾಲದಲ್ಲಿ ಭಗವಂತನ ನಾಮ ನಮ್ಮ ಬಾಯಿಗೆ ಬರಬೇಕು ಅನ್ನುವುದಾದರೆ ಮೊದಲು ನಾವು ಪರ್ಫೆಕ್ಟ್ ಆಗಬೇಕು ಅಂದರೆ ಮೊದಲು ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಇಲ್ಲದೇನೆ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗೇನೆ ಪ್ರಹ್ಲಾದರಾಜರು ಹೇಳಿದ್ದು, ಕೌಮಾರಾದ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಚಿಕ್ಕ ವಯಸ್ಸಿನಿಂದಲೇನೆ ಭಗವಂತನ ನಾಮವನ್ನ ಸ್ಮರಣೆ ಮಾಡ್ತಾ ಹೋಗಿ, ಎಳ್ಳು ಮೊನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲಾ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ, ಈ ಚಿಂತನೆಯನ್ನ ಸದಾ ಕಾಲದಲ್ಲಿ ಮಾಡಬೇಕು. ಮಧ್ವ ಶಾಸ್ತ್ರ ಪ್ರವಚನ ಮುದ್ದು ಕೃಷ್ಣನ ದರುಶನ ಶುದ್ಧ ವಿಜಯ ವಿಠಲನ ಪೊಂದಿ ಕೊಂಡಾಡುವವಗೆ ಆನಂದ ಆನಂದ. ಸದಾ ಕಾಲದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರದ ಚಿಂತನೆಯಲ್ಲಿ ಇರಬೇಕು.
ಅದಕ್ಕೆ ವಾದಿರಾಜರ ಹೇಳ್ತಾರೆ, ಕರೌ ತ್ವದರ್ಚನೆ ನಿತ್ಯಂ ಸುಖತೀರ್ಥಸ್ಯ ಲೇಖನೆ ತ್ವದಾಲಾಪೆ ತ್ವದುಚ್ಚಿಷ್ಟ ಭೋಜನೆ ಕುರುಜಿಹ್ವಿಕಾಂ. ನನ್ನ ಕೈಗಳನ್ನ ಏನು ಭಗವಂತ ಕೊಟ್ಟಿದ್ದೀಯಲ್ಲ, ಆ ಕೈಗಳ ಕೆಲಸ ಏನಾಗಬೇಕು ಅಂದರೆ, ಒಂದು ನಿನ್ನ ಅರ್ಚನೆಯನ್ನಾದರೂ ಮಾಡಬೇಕು. ನಿನ್ನ ಅರ್ಚನೆ ಮುಗಿಯಿತು ಅಂತ ಅನ್ನುವುದಾದರೆ ಸುಖತೀರ್ಥಸ್ಯ ಲೇಖನೆ, ಶ್ರೀಮದ್ ಅನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳನ್ನು ಬರೆಯುವ ಸೌಭಾಗ್ಯವನ್ನಾದರೂ ಕೊಡು ಅಂತ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ಮಾಡಿ ಮಾಡಿದರೆ ಕೊನೆಯಲ್ಲೇನೋ ಸ್ಮರಣೆಗೆ ಬರುವುದಲ್ಲ, ಚಿಂತನೆಯೂ ಸ್ಮರಣೆಗೆ ಬರುವುದಲ್ಲ, ಭಗವಂತನ ನಾಮ ಬಾಯಿಗೆ ಬರಬಹುದಷ್ಟೇ. ಸದಾಕಾಲದಲ್ಲಿ ಮಾಡಿದ್ದರ ಫಲವಾಗಿ ಬರುವುದು ತುಂಬಾ ಕಠಿಣ, ಬಂತು ಅಂತಂದರೆ ಭಗವಂತ ಮೋಕ್ಷವನ್ನೇ ನೀಡ್ತಾನೆ. ಹೀಗಾಗಿ ವಿಷ್ಣುದೂತರು ಬಂದು ಕೇಳ್ತಾರೆ, ಇದು ನಮ್ಮ ಪ್ರಾಪರ್ಟಿ ಇದೆ, ನಾವು ಕರೆದುಕೊಂಡು ಹೋಗ್ತೇವೆ ಅಂತ. ಕೊನೆಯ ಕಾಲದಲ್ಲಿ ಅಜಾಮಿಳ ಕೊನೆಯಲ್ಲಿ ಮಗನನ್ನ ಕರೆದ, ನಾರಾಯಣ ಅಂತ ಕರೆದರೆ ಆ ನಾರಾಯಣನ ದೂತರು ಓಡಿ ಬಂದರಂತೆ. ಏನಿದೆ ಜೀವನದಲ್ಲಿ, ಯಾವುದಕ್ಕಾಗಿ ನಮ್ಮ ಜೀವನ ನಡೀತಾ ಇರ್ತದೆ ಅಂತ ಕೇಳಿದರೆ, ಹೊಸ ಮನೆಯ ಕಟ್ಟಿದೇನು ಗೃಹಶಾಂತಿ ಮನೆಯೊಳಗೆ ಬಸಿರು ಹೆಂಡತಿ ಮಗನ ಮದುವೆ ನಾಳೆ, ಹಸನಾಗಿದೆ ಬದುಕು ಸಾಯಲಾರೆನು ಎನ್ನಲು ಕುಸುರಿದರಿಯದೆ ಬಿಡರು ಯಮನ ಭಟರು. ಪುತ್ರ ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ, ಮತ್ತೊಬ್ಬ ಮಗನ ಉಪನಯನ ನಾಳೆ, ಅರ್ಥಿಯಾಗಿದೆ ಬದುಕು ಸಾಯಲಾರೆನು ಎನ್ನಲು ಮೃತ್ಯು ಹೆಡೆತಲೆಯಲ್ಲಿ ನಗುತಿರ್ಪದರಿಯೇ. ಆ ಮೃತ್ಯು ಯಾವಾಗ ಬರ್ತದೋ ಅನ್ನೋದು ಗೊತ್ತಿಲ್ಲ. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು. ಜಾತಸ್ಯಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹೀಗಾಗಿ ಈ ಸಾವು ಬರುವುದರ ಒಳಗಡೆನೆ ಈ ಸಂಸಾರ ಮುಗಿಸಿ ಆ ಸಂಸಾರದಲ್ಲೇನೆ ಕಂಸಾರಿಯನ್ನ ಕಾಣುವ ಒಂದು ಸುಸ್ಥಿತಿ ನಮ್ಮಲ್ಲಿ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ಜಾತಿ ಧರ್ಮವ ಬಿಟ್ಟು ಅಜಾಮಿಳನು ಇರುತ್ತಿರಲು ಪ್ರೀತಿಯಿಂದಲೇ ಮುಕುತಿ ಕೊಡಲಿಲ್ಲವೇ? ಆ ಭಗವಂತ ಪ್ರಾಂತ್ಯ ಸಮಯಕ್ಕೆ ತನ್ನ ಮಗನ ಕರೆಯಲು ಕಾಯ್ದೆ. ಕಂತು ಪಿತನೆ ನಿನ್ನ ದಯವೋ ಸಾಧನವೋ, ಇಷ್ಟೆಲ್ಲ ರೀತಿಯಾದಂತಹ ದೋಷಗಳನ್ನ ಮಾಡಿದ್ದ, ದೋಷಗಳ ಮಾಡಿದ್ದು ಮಾತ್ರ ಅಲ್ಲದೇನೆ ಅಂತ್ಯಕಾಲದಲ್ಲಿ ಮಗನನ್ನ ಕರೆದದ್ದಕ್ಕಾಗಿ ಆ ಮಗನ ಹೆಸರಿನಿಂದಲೇನೆ ಎಲ್ಲ ರೀತಿಯಾದ ನಿನ್ನ ಚಿಂತನೆ ಬಂತಲ್ಲ. ಆ ಮಗನ ಹೆಸರು ಇದು ದೇವರ ಹೆಸರು ಇಟ್ಟಿದ್ದಕ್ಕಾಗಿ ಅದೇ ಅವನ ಸಾಧನೆ ಆಯಿತೋ? ಅಥವಾ ಕೊನೆಯಲ್ಲಾದರೂ ನನ್ನ ಸ್ಮರಣೆ ಮಾಡಿದನಲ್ಲ, ಅದಕ್ಕಾಗಿ ರಕ್ಷಣೆ ಮಾಡ್ತೇನೆ ಅನ್ನುವುದು ನಿನ್ನ ದಯೆಯೋ ಅಂತ ದಾಸರು ಕೇಳ್ತಾರೆ. ತಂದೆ ಶ್ರೀ ಪುರಂದರ ವಿಠಲರಾಯ, ನಾಸಾಯೋ ಹೊತ್ತಿಗೆ ನೀ ಕಾಯೋ ಹರಿಯೇ ಅಂತಾರಲ್ಲ, ಹಾಗೆ ಕೊನೆಯ ಕಾಲದಲ್ಲಾದರೂ ನನ್ನ ನಾಮಸ್ಮರಣೆ ಮಾಡಿದ ಅನ್ನುವ ದಯ ನಿನಗೆ ಬಂತೋ ಅವನ ಮೇಲೆ, ಅಥವಾ ಅವನ ಸಾಧನೆಯೇ ಹಾಗಿತ್ತು ಅಂತ. ಎಂತಹ ಕಾರುಣ್ಯ ನೋಡಿ ಭಗವಂತನದು. ಭವಿಷ್ಯೋತ್ತರ ಪುರಾಣದಲ್ಲಿ ಕೇಳ್ತೇವಲ್ಲ, ಮಾಧವ ಅನ್ನುವಂತಹ ಬ್ರಾಹ್ಮಣ, ಎರಡನೆಯ ಸೂರ್ಯನಂತೆ ತೇಜಪುಂಜನಾದಂತಹ ಬ್ರಾಹ್ಮಣ, ಅರುಣೋದಯದಲ್ಲೆದ್ದು ಆಚಮನ ಕೃತಿಯಿಂದ ಪರಿಶುದ್ಧರಾಗಿ ಇಹಪರಗಳಿಂದ ಎರಡು ವಿಧ ಸುಖವೀವ ಗುರು ಮಧ್ವ ಮುನಿವರನ ಪರಮ ಮತ ಪಿಡಿದು ಹರಿಕಥಾಮೃತ ಸವಿದು ಸ್ನಾನವನ್ನು ಮಾಡಿ ಸಂಕಲ್ಪ ಪೂರ್ವಕದಿ ಸಂಧ್ಯಾನ ಗಾಯತ್ರಿ ಗುರುಮಂತ್ರ ಜಪಿಸಿ ಭಾನುವರ್ಗ್ಯವನಿತ್ತು ನಿತ್ಯ ತೃಪ್ತಗೆ ವೈಶ್ವ ದೇವ ಬಲಿಹರಣ ಅತಿಥಿ ಪೂಜೆಗಳಿಂದ ಇಂತಹ ಮಾಧವ ಎನ್ನುವಂತಹ ಬ್ರಾಹ್ಮಣ ಯಾವುದೋ ಒಂದು 12 ವರ್ಷಗಳ ಕಾಲ ವೇಶ್ಯ ಸ್ತ್ರೀಯಳ ಜೊತೆಗೆ ಸಂಘವನ್ನ ಮಾಡಿದ್ದ. ಮಾಡಿದ್ದರ ಫಲವಾಗಿ ಕೇವಲ ಭಗವಂತನನ್ನ ನೆನೆಸೋದು ಮಾತ್ರ ಅಲ್ಲ, ಭಗವಂತನ ಪುರದ ಮೆಟ್ಟಿಲು, ಆ ಮೆಟ್ಟಿಲನ್ನ ಮುಟ್ಟಿದ್ದರ ಫಲವಾಗಿಯೇ ಎಲ್ಲ ರೀತಿಯಾದಂತಹ ದೋಷಗಳು ಕೂಡ ದೂರ ಹೋಗಿ ಮುಂದೆ ಆಕಾಶರಾಜನಾಗುವಂತಹ ಸೌಭಾಗ್ಯವನ್ನ ಪಡೆದ. ದೇವರ ಮಂದಿರದ ಮೆಟ್ಟಲಿಗೇನೆ ಆ ಶಕ್ತಿ ಇದೆ ಅಂತನ್ನುವುದಾದರೆ, ಇನ್ನು ಭಗವಂತನ ಶಕ್ತಿಯನ್ನ ಹೇಳುವುದು ಏನಿದೆ? ಅದಕ್ಕೆ ನರಸಿಂಹೋ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ. ಅಂತಹ ಭಗವಂತನ ಶಕ್ತಿಯನ್ನ ವರ್ಣನೆ ಮಾಡುವುದೇನಿದೆ? ಅಷ್ಟು ಭಗವಂತನಿಗೆ ಪ್ರೀತಿ ಭಕ್ತರ ಮೇಲೆ. ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ದೇವರು ಹೇಳಿಕೊಳ್ತಾನೆ. ನನ್ನ ಭಕ್ತರು ಎಲ್ಲಿ ನನ್ನನ್ನ ಹಾಡಿ ಹೊಗಳುತ್ತಾರಲ್ಲ, ಹಾಡಿ ಹೊಗಳುವುದು ಹೀಗೆ ಇರಬೇಕು ಅನ್ನುವ ನಿಯಮ ಇರಬಹುದು, ಆದರೆ ವಯಸ್ಸು ವೃದ್ಧಾಪ್ಯಗೆ ತಕ್ಕಂತೆ ಮಲಗಿ ಪರಮ ದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಗೆಜ್ಜೆ ಕಾಲು ಕಟ್ಟಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣೀರೆಂಬೋ ಕಾಗದ ಬಂದಿದೆ, ಕುಣಿದರೆ ನಲಿದರೆ ಒಲಿವೆ ನಿಮಗೆಂಬ ಸುಲ
ವಲ್ಲಭನೋ ಹರಿ ತನ್ನವರ ಅರಗಳಿಗೆ ಬಿಟ್ಟಗಲನು. ತನ್ನವರು ಭಗವಂತನವರು ಅನ್ನಿಸಿಕೊಂಡರೆ ಸಾಕು, ಒಂದು ಕ್ಷಣವೂ ಕೂಡ ಅವರನ್ನ ಭಗವಂತ ಬಿಟ್ಟಿರೋದಿಲ್ಲಂತೆ. ಅಂತಹ ಭಗವಂತ ಅಜಾಮಿಳ ಇಷ್ಟೆಲ್ಲ ದುಷ್ಟ ಕಾರ್ಯಗಳನ್ನ ಮಾಡಿದರೂ ಕೂಡ ಅವನ ಮೇಲೆ ಅನುಗ್ರಹ ಮಾಡಿದೆಯಲ್ಲ, ಇದು ನಿನ್ನ ದಯೆಯೋ? ಅಥವಾ ಕೊನೆಯ ಸಂದರ್ಭದಲ್ಲಿ ನಿನ್ನ ನಾಮದ ಚಿಂತನೆಯನ್ನ ಮಾಡಿದನಲ್ಲ, ಅದು ಅವನ ಸಾಧನೆಯೋ ಅಂತ ದಾಸರಾಯರು ಕೇಳ್ತಾ ಇದ್ದಾರೆ. ಚಿಂತನೆಯನ್ನ ನಾವು ಮಾಡುವುದರಿಂದ ನಮಗೆ ಒಂದು ಸಂದೇಶವನ್ನ ದಾಸರಾಯರು ಏನ್ ನೀಡ್ತಾ ಇದ್ದಾರೆ, ಶ್ರೀಮದ್ ಭಾಗವತ ನಮಗೆ ಏನು ಒಂದು ಚಿಂತನೆಯನ್ನ ನೀಡ್ತಾ ಇದೆ ಅಂದರೆ, ಮಕ್ಕಳ ಹೆಸರನ್ನ ದೇವರ ಹೆಸರಂತೆ ಇಡಿ. ಯಾಕೆ ಅಂತಂದ್ರೆ, ಮಕ್ಕಳಿಗೆ ಅನೇಕ ರೀತಿಯಾದ ಹೆಸರುಗಳನ್ನ ಇಡ್ತೇವೆ, ಹೊಸ ಹೊಸ ಹೆಸರುಗಳನ್ನ ಇಡ್ತೇವೆ, ಕಂಡವರ ಹೆಸರುಗಳನ್ನ ಇಡ್ತೇವೆ. ಕಂಡವರ ಹೆಸರನ್ನ ಇಡೋದಿಲ್ಲ, ಪ್ರತಿಯೊಂದು ಶಬ್ದದಿಂದಲೂ ಕೂಡ ಭಗವಂತನೇ ವಾಚ್ಯ ನಿಜ. ಆದರೆ ಭಗವಂತನಿಗೆ ಅನೇಕ ನಾಮಗಳಿದೆಯಲ್ಲ, ಅದನ್ನ ವಿಷ್ಣು ಸಹಸ್ರನಾಮವೇ ಮೊದಲಾದ ಗ್ರಂಥಗಳಲ್ಲಿ ತಿಳಿಸಿದ್ದಾರಲ್ಲ, ಅಂತಹ ನಾಮಗಳನ್ನ ಮಕ್ಕಳಿಗೆ ಇಟ್ಟರೆ ಅಂತ ಕಾಲದಲ್ಲಿ ಮಕ್ಕಳನ್ನ ಕರೆದರೂ ಭಗವಂತ ಬಂದು ರಕ್ಷಣೆ ಮಾಡ್ತಾನೆ ಅನ್ನುವ ಚಿಂತನೆಯನ್ನ ಅಜಾಮಿಳನ ಕಥೆಯಿಂದ ನಮಗೆ ತಿಳಿಸ್ತಾರೆ. ಹೀಗಾಗಿ ಮಕ್ಕಳಿಗೆ ದೇವರ ಹೆಸರನ್ನ ಮಾತ್ರ ಇಡಬೇಕು, ಕರೆಯುವುದು ಅದೇ ರೀತಿಯಾದ ಹೆಸರಿನಿಂದಲೇನೆ ಕರೆಯಬೇಕು. ಚಿಕ್ಕ ಚಿಕ್ಕ ಹೆಸರುಗಳನ್ನ ಮಾಡಿ ಕರೆಯುವ ಹಾಗಿಲ್ಲ. ಯಾಕೆ ಅಂತ ಕೇಳಿದರೆ, ಯಾವ ಸಮಯದಲ್ಲಿ ನಮ್ಮ ಜೀವ ಹೋಗ್ತದೋ ಗೊತ್ತಿಲ್ಲ. ಕರೆದಾಗ ವೆಂಕಟೇಶ, ನಾರಾಯಣ, ನರಸಿಂಹ, ಕೃಷ್ಣ, ವಾಮನ, ಪರಶುರಾಮ ಅಂತ ಕರೆದರೂ ಕೂಡ ಭಗವಂತ ರಕ್ಷಣೆ ಮಾಡ್ತಾನಲ್ಲ ಬಂದು. ಹೀಗಾಗಿ ಯಾವ ಸಮಯದಲ್ಲಿ ಜೀವ ಹೋಗ್ತದೆಯೋ ಗೊತ್ತಿಲ್ಲ, ಜೀವ ಹೋಗುವ ಸಮಯ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆ ಜೀವಧಾರಕನಾದ ಜೀವಾಂತರ್ಗತ ಜೀವ ವಿಲಕ್ಷಣ ಅಂತ ಹೇಳ್ತಾರಲ್ಲ, ಅಂತಹ ಭಗವಂತನ ನಾಮವನ್ನ ಸದಾಕಾಲದಲ್ಲಿ ನೆನೆಯಬೇಕು, ಅಂತಹ ನಾಮವನ್ನೇ ಮಕ್ಕಳಿಗಿಡಬೇಕು ಎನ್ನುವ ಚಿಂತನೆಯನ್ನ ಈ ಅಜಾಮಿಳನ ಕಥೆಯಿಂದ ನಮಗೆ ತಿಳಿಸ್ತಾ ಇದ್ದಾರೆ. ದಾಸರು ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾರೆ ಅಂತಂದ್ರೆ, ಭಗವಂತನ ಕಾರ್ಯ ನೋಡಿ, ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಪ್ರತಿಯೊಬ್ಬ ಜೀವರಾಶಿಗಳಲ್ಲಿಯೂ ಭಗವಂತ ಇರ್ತಾನೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಕರ್ಮಗಳನ್ನ ನೀಡ್ತಾನೆ. ಆ ಕರ್ಮಗಳ ಫಲದ ಲೇಪ ಒಳಗಡೆ ಇರುವ ಭಗವಂತನಿಗೆ ಇಲ್ಲ. ಸುಖವೂ ಆದರೂ ಅವನಿಗೆ ಸಂತೋಷ ಅಲ್ಲ, ದುಃಖವೂ ಆದರೆ ಅವನಿಗೆ ದುಃಖ ಇಲ್ಲ. ಶಶ್ವದೇಕ ಪ್ರಕಾರನಾಗಿ ಪ್ರತಿಯೊಂದು ಜೀವರಾಶಿಗಳಲ್ಲಿ ತುಂಬಿಕೊಂಡು ಇರ್ತಾನೆ ಭಗವಂತ. ಪ್ರತಿಯೊಂದು ಅವಯವಗಳಲ್ಲಿ ಭಗವಂತ ತುಂಬಿಕೊಂಡು ಇರ್ತಾನೆ. ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ, ನಮ್ಮ ನಮ್ಮ ಯೋಗ್ಯತೆ ಭಗವಂತನಿಗೆ ಮಾತ್ರ ಗೊತ್ತಿದೆ. ಯಾರ ಯೋಗ್ಯತೆ ಎಷ್ಟಿದೆಯೋ ಅಂತ ನಮಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಭಗವಂತ ನಮ್ಮ ಯೋಗ್ಯತೆಗೆ ತಕ್ಕಂತೆ ಕರ್ಮಗಳನ್ನ ಮಾಡಿಸ್ತಾ ಇರ್ತಾನೆ. ಹೀಗಾಗಿ ಪ್ರತಿಯೊಂದು ಕರ್ಮಗಳನ್ನ ಭಗವಂತನಿಗೇನೆ ಸಮರ್ಪಣೆ ಮಾಡಬೇಕು. ಎಷ್ಟು ಭಗವಂತನ ಕಾರುಣ್ಯ ಅಂದರೆ, ಗೀತೆಯಲ್ಲಿ ಕೃಷ್ಣ ಹೇಳುವಂತೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯಕರ್ಮ ಕೃತ. ಒಂದೂ ಕರ್ಮವನ್ನ ಮಾಡದೇನೆ ಒಂದು ಕ್ಷಣವೂ ಕೂಡ ಯಾವ ಪ್ರಾಣಿಯೂ ಇರಲಿಕ್ಕೆ ಸಾಧ್ಯ ಇಲ್ಲಂತೆ. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು ಅಂತ ಹೇಳ್ತಾರಲ್ಲ, ಹಾಗೆ ಕರ್ಮಗಳ ಪ್ರವಾಹವನ್ನ ಕ್ಷಣ ಕ್ಷಣಕ್ಕೂ ಭಗವಂತ ನಮ್ಮಲ್ಲಿ ಮಾಡಿಸ್ತಾ ಇರ್ತಾನೆ. ಹೀಗಾಗಿ ಪ್ರತಿಯೊಂದು ಕರ್ಮವನ್ನ ಭಗವಂತನಿಗೇನೇ ಸಮರ್ಪಣೆ ಮಾಡಬೇಕು. ಆ ಕರ್ಮವನ್ನ ಭಗವಂತನಿಗೆ ಸಮರ್ಪಣೆ ಮಾಡುವುದರಿಂದ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಹೇಳ್ತಾರಲ್ಲ, ಹಾಗೆ ಪ್ರತಿಯೊಂದು ಕರ್ಮವನ್ನ ಎನ್ನ ಮನದಲ್ಲಿ ನೀನೇ ನಿಂತು ಘನ್ನ ಕಾರ್ಯವ ಮಾಡಿ ಮಾಡಿಸು, ಧನ್ಯನೆಂದೆನಿ ಸೆನ್ನ ಲೋಕದಿ ಶೇಷಗಿರಿವಾಸ. ಹೀಗೆ ಎಲ್ಲಾ ಕರ್ಮಗಳನ್ನ ಮಾಡುವವನೂ ಅವನೇ, ಮಾಡಿಸುವವನೂ ಅವನೇ. ಅಂತಹ ಭಗವಂತನಿಗೆ ಕರ್ಮಗಳ ಸಮರ್ಪಣೆಯನ್ನ ಮಾಡಬೇಕು. ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ, ಎಷ್ಟು ಅದ್ಭುತವಾದ ಚಿಂತನೆ, ಪ್ರೇರಣೆಯನ್ನ ಮಾಡ್ತಾನೆ ಒಳಗಡೆ ನಿಂತು. ಯಾವ ಸಮಯದಲ್ಲಿ ಯಾವ ಕಾರ್ಯ ಆಗಬೇಕೋ ಆ ಕಾರ್ಯದ ಪ್ರೇರಣೆಯನ್ನ ಭಗವಂತ ಮಾಡ್ತಾನೆ. ಈ ಮನೆಯಲ್ಲೂ ನಾಲ್ಕೇ ಜನ ಇದ್ದಾರೆ, ಪಕ್ಕದ ಮನೆಯಲ್ಲೂ ನಾಲ್ಕೇ ಜನ ಇದ್ದಾರೆ, ಆ ಮನೆಯಲ್ಲಿಯೂ ಕೂಡ ಊಟ ಮಾಡುವ ಪದಾರ್ಥಗಳು ಒಂದೇ, ಈ ಮನೆಯಲ್ಲೂ ಊಟ ಮಾಡುವ ಪದಾರ್ಥಗಳು ಅದೇ ಪದಾರ್ಥಗಳೇ ಇರ್ತದೆ, ಆದರೆ ರುಚಿಯಲ್ಲಿ ವ್ಯತ್ಯಾಸ ಇರ್ತದೆ. ಮಾಡುವವಳು ಇವನ ಮನೆಯಲ್ಲಿಯೂ ಕೂಡ ಈ ಮನೆಯ ಯಜಮಾನನ ಹೆಂಡತಿ, ಆ ಮನೆಯಲ್ಲಿ ಆ ಮನೆಯ ಯಜಮಾನನ ಹೆಂಡತಿ, ಇಬ್ಬರು ಹೆಣ್ಣಾದರೂ ಕೂಡ ಒಳಗಡೆ ಆ ಯಾವ ಅನ್ನದ ಸಾರಿನ ಹುಳಿಯ ಪ್ರತಿಯೊಂದು ಪದಾರ್ಥಗಳ ರುಚಿಯನ್ನ ವ್ಯತ್ಯಾಸ ಮಾಡ್ತಾನೆ ನಮ್ಮ ಭಗವಂತ. ಇದೇ ನೋಡಿ ಭಗವಂತನ ಅದ್ಭುತವಾದ ಕಾರ್ಯ.
ಅವರವರ ಮನಸ್ಥಿತಿ ಚೇಂಜ್ ಆಗಿ ಇರ್ತದೆ, ಅವರವರ ನಡವಳಿಕೆ ಚೇಂಜ್ ಆಗಿ ಇರ್ತದೆ. ಅವಳಿ ಜವಳಿ ಹುಟ್ಟಿದರೂ ಕೂಡ ಆ ಅವಳಿ ಜವಳಿಯ ತಿಳುವಳಿಕೆ ವ್ಯತ್ಯಾಸವಾಗಿ ಇರ್ತದೆ. ಇದೆಲ್ಲ ಭಗವಂತನೇ ಮಾಡಿಸ್ತಾನೆ. ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ಅವರ ನುಡಿಗಳಿಗಿಗ್ಗಿ ಏನು ನಾವು ಮಾತನಾಡಲಿಕ್ಕೆ ಸಾಧ್ಯ ಇದೆ? ಮುಂದಿನ ಶಬ್ದ ಏನು?